ಪುತ್ತೂರಿನ ಕೆಲವು ರಾಜಕೀಯ ವಿಚಾರಗಳು, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆಗುತ್ತಿರುವಂತ ಏನು ಭೇದ ಭಾವ, ಜಾತಿ ರಾಜಕೀಯ ಮತ್ತು ಬೇರೆ ಬೇರೆ ರೀತಿಯ ರಾಜಕೀಯ ಇದು ನಡೀತಾ ಇದೆ. ಈ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಕಾರ್ಯಾಧ್ಯಕ್ಷರಾದ ಸಲೀಂ ಅಹಮದ್ ಮತ್ತು ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇನೆ. ಪಕ್ಷ ವಿರೋಧ ಚಟುವಟಿಕೆ ನಡೆದ ನಿರಂತರ ಕಳೆದ 25 ವರ್ಷಗಳಿಂದ ಪಕ್ಷದ ಸೋಲಿಗೆ ಕಾರಣರಾಗಿರುವ ಮೊಹಮ್ಮದ್ ಅಲಿಯನ್ನು ನಗರಾಧ್ಯಕ್ಷರನ್ನಾಗಿ ಮಾಡಿ ಪಕ್ಷ ಇನ್ನಷ್ಟು ದುರ್ಬಲಗೊಳಿಸಲು ಪ್ರಯತ್ನಿಸಿರುವ ಬ್ಲಾಕ್ ಅಧ್ಯಕ್ಷ ಮೊಹಮ್ಮದ್ ಬಡವನೂರು ಮತ್ತು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಹಲವಾರು ವರ್ಷಗಳಿಂದ ಪಕ್ಷ ವಿರೋಧಿಯಾಗಿ ವರ್ತಿಸುತ್ತಾ, ಪಕ್ಷದೊಳಗೆ ಗುಂಪುಗಾರಿಕೆ ಮಾಡಿಸುತ್ತಾ, ನಿರಂತರ 25 ವರ್ಷಗಳಿಂದ ಪಕ್ಷದ ಸೋಲಿಗೆ ಕಾರಣಕರ್ತರಾಗಿರುವ ಮೊಹಮ್ಮದ್ ಅಲಿ ಅವರನ್ನು ಮಾಜಿ ಶಾಸಕಿ ಸನ್ಮಾನ್ಯ ಶಕುಂತಲಾ ಶೆಟ್ಟಿಯವರ ಸೂಚನೆ ಮೇರೆಗೆ ಬ್ಲಾಕ್ ಅಧ್ಯಕ್ಷ ಮೊಹಮ್ಮದ್ ಬಡಗುಮ್ಮರು ನಗರ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಸಂವಿಧಾನ ರೂಲ್ ಅಂಡರ್ ಆರ್ಟಿಕಲ್ 3(6) ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ. ಕಳೆದ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸದಸ್ಯರಲ್ಲಿ ಸೋಲಲು ಕಾಂಗ್ರೆಸ್ ಆಡಳಿತ ಕೈತಪ್ಪಲು ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ಸೋಲಿನ ಪ್ರಮುಖ ರುವಾರಿ ಈ ಮೊಹಮ್ಮದ್ ಅಲಿ. ಇಂಥವರನ್ನು ಪಕ್ಷದ ನಗರ ಕಾಂಗ್ರೆಸ್ ಅಧ್ಯಕ್ಷ ನೇಮಿಸುವ ಮೂಲಕ ಪಕ್ಷದೊಳಗೆ ಮತ್ತೆ ಗುಂಪುಗಾರಿಕೆಗೆ ಪ್ರಚೋದನೆ ನೀಡಿದಂತಾಗಿದೆ. ಪಕ್ಷದ ನಾಯಕರು ಮಾಜಿ ಶಾಸಕಿ ಶ್ರೀಮಂತ ಶಕುನ್ ಶೆಟ್ಟಿಯವರನ್ನು ಸಾರ್ವಜನಿಕವಾಗಿ ಏಕವಚನದಲ್ಲಿ ಅಸಹ್ಯವಾಗಿ ನಿಂದಿಸುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷ ಕಟ್ಟುವುದಲ್ಲ ಬೀಡಿ ಕಟ್ಟುವುದು ಎಂದು ಅಪಹಾಸ್ಯ ಮಾಡಿರುವುದು ಪಕ್ಷದ ಎಲ್ಲರಿಗೂ ಮುಜುಗರ ತಂದಿದೆ. ಪಕ್ಷ ವಿರೋಧಿಯಾಗಿ ನಡೆದುಕೊಂಡ ಮೊಹಮ್ಮದ್ ಅಲಿಯವರು ನಗರ ಕಾಂಗ್ರೆಸ್ ನೇಮಕ ಮಾಡಿರುವುದು ತಪ್ಪು. ನೇಮಕ ಮಾಡಿದ ರೀತಿಯು ಪಕ್ಷದ ಸಂವಿಧಾನ ಉಲ್ಲಂಘನೆಯಾಗಿದೆ. ಈಗ ನೇಮಕವಾಗಿರುವ ಮೊಹಮ್ಮದ್ ಅಲಿ ಅಧ್ಯಕ್ಷ ಸ್ಥಾನವನ್ನು ಅನೂರ್ಜಿತಗೊಳಿಸಬೇಕು. ಈ ಎಲ್ಲ ಘಟನೆಗಳಿಗೆ ಕಾರಣವಾಗಿರುವ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಬಡಗುಮೂಲ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಪಕ್ಷ ಸಂಘಟನೆ ಮಾಡುವ ಕಾರ್ಯಕರ್ತರ ನಾಯಕರು ಪಕ್ಷದ ಕೆಲಸ ಮಾಡುವ ವಾತಾವರಣ ನಿರ್ಮಾಣ ಮಾಡಬೇಕೆಂದು ಈ ಮೂಲಕ ನಾನು ವಿನಂತಿಸಿದ್ದೇನೆ. ಮತ್ತು ಈಗ ಸೂತ್ರಬದ್ಧ ಜಗನ್ನಾಥರಯ್ಯವರು ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟಾಗ ಅವರ ಅಂಗೀಕಾರ ಮಾಡಿದರು ಏಕಾಏಕಿ ಶಕುಂತಲಾ ಶೆಟ್ಟಿಯವರ ಶಿಫಾರಸಿನ ಮೇರೆಗೆ ನಾನು ಅಂಗೀಕಾರ ಮಾಡಿದ್ದೇನೆ ಅಂತ ಬ್ಲಾಕ್ ಅಧ್ಯಕ್ಷರು ಪತ್ರಿಕೆ ಹೇಳಿಕೆ ಕೊಟ್ಟರು. ಯಾವುದೇ ಸಭೆಯನ್ನು ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಪಕ್ಷದ ಕೋರ್ ಕಮಿಟಿ ಆಗಲಿ ಪಕ್ಷದ ಪ್ರಮುಖರ ಸಭೆಯನ್ನು ಕರೆದು ಮಾಡಬೇಕಿತ್ತು, ಮಾಡಲಿಲ್ಲ. ಏಕಾಏಕಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು. ಆದರೆ ಅಲ್ಲಿ ಮತ್ತೊಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ, ಮೊಹಮ್ಮದ್ ಬಡಗುಮೂರವರು ಈಗ ಬ್ಲಾಕ್ ಅಧ್ಯಕ್ಷರಾಗಿ 6 ತಿಂಗಳಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಜಿಲ್ಲಾ ಕಾಂಗ್ರೆಸ್ಗೆ. ಅವರನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರನಾಗಿ ನೇಮಕ ಮಾಡಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಕೊಡ್ಲಿಕ್ಕಾಗಲ್ಲ. ಅವರಿಗೆ ಇಲ್ಲಿಯ ಬ್ಲಾಕ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಿಸಿ ಶಕುಂತಲಾ ಶೆಟ್ಟಿಯವರು ಬೇರೆಯವರನ್ನು ಅವರ ಪರವಾಗಿರುವವರನ್ನು ನೇಮಕ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ರಾಜೀನಾಮೆ ಕೊಟ್ಟವರಿಗೆ ಅಂಗೀಕಾರ ಮಾಡುವ ಹಾಗೆ ಅಧಿಕಾರ ಇರುವುದಿಲ್ಲ. ಈಗ ರಾಜೀನಾಮೆ ಅವರು ಕೊಟ್ಟಾಗಿದೆ, ಅಧ್ಯಕ್ಷರಿಲ್ಲ, ಅವರಿಗೆ ರಾಜೀನಾಮೆ ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ಬೇರೆಯವರನ್ನು ನೇಮಕ ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಇವರು ಸೂತ್ರಬದ್ಧ ಜಗನ್ನಾಥರಯ್ಯವರು ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅಂಗೀಕಾರ ಇವರು ಮಾಡಿದ್ದಾರೆ, ಅದು ಅಂಗೀಕಾರ ಸಿಂಧು ಆಗುದಿಲ್ಲ, ಅಸಿಂಧು. ಹಾಗಾಗಿ ಮುಂದಿನ ಬ್ಲಾಕ್ ಅಧ್ಯಕ್ಷರಾಗುವವರಿಗೆ ಸೂತ್ರಬದ್ಧ ಜಗನ್ನಾಥರಯ್ಯವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ. ಇಲ್ಲಿ ಹೊಸ ನೇಮಕವನ್ನು ಮಾಡ್ಲಿಕ್ಕೆ ಇವರಿಗೆ ಇವರು ಬ್ಲಾಕ್ ಅಧ್ಯಕ್ಷರಲ್ಲ, ಇವರು 6 ತಿಂಗಳ ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದು ದಾಖಲೆ, ಅವರು ರಿಪ್ಲೈ ಬರಲಿ, ರಿಪ್ಲೈ ಬಂದ ನಂತರ ಮುಂದಿನ ದಿನಗಳಲ್ಲಿ ನಾವು ದಾಖಲೆಯನ್ನು ಕೊಡ್ತೇವೆ. ಮತ್ತೆ ನಾವು ಕೆಲವು ಪ್ರಮುಖರು ಸೇರಿ ಎಲ್ಲ ಕಾಂಗ್ರೆಸ್ಸಿಗರನ್ನು ಒಟ್ಟು ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡಿದ್ದೇವೆ. ಇಲ್ಲಿ ಯೂತ್ ಕಾಂಗ್ರೆಸ್, NSUI, ಎಲ್ಲ SC ಘಟಕ ಎಲ್ಲವನ್ನು ಮಾಡಿ, ಹೊರಗೆ ಯಾರಿದ್ದಾರೆ, ಪಕ್ಷದ ಕಚೇರಿಗೆ ಯಾರು ಸಂಪರ್ಕ ಮಾಡ್ತಾ ಇಲ್ಲ, ಯಾರೆಲ್ಲ ನಾಯಕರು ಇಲ್ಲಿ ಪ್ರಭಾವಿ ನಾಯಕರಿದ್ದಾರೆ ಅಂತವರನ್ನು ನಾವು ಕಾಂಗ್ರೆಸ್ ಆಫೀಸ್ಗೆ ಒಂದು 4-5 ಸಭೆಗೆ ತರಿಸಿ, ಯೂತ್ ಕಾಂಗ್ರೆಸ್, ಬೇರೆ ಬೇರೆ ಘಟಕ ಮತ್ತು ಅಂಬೇಡ್ಕರ್ ಜಯಂತಿ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಪಂಚಾಯತ್ ಸದಸ್ಯರ ಒಂದು ಸಭೆಯನ್ನು ಮೊನ್ನೆ ಮಾಡಿದ್ದೆ. ನಾವು ಏನು ಇಲ್ಲಿ ಗುಂಪುಗಾರಿಕೆ ಇರಬಾರದು, ಎಲ್ಲರೂ ಒಟ್ಟಾಗಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ.
ಆದ್ರೆ ಶಕುಂತಲಾ ಶೆಟ್ಟಿಯವರು ಅಧಿಕಾರದಲ್ಲಿರುವಾಗ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ಏನು ಇದು ಬೇಡ. ಸರ್ಕಾರದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಪಕ್ಷದ ಇದರಲ್ಲಿ ಮೂಗು ತೋರಿಸುವುದಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಮಾಜಿ ಶಾಸಕರು, ಮಾಜಿ ಶಾಸಕರು. ಶಾಸಕರಿರುವಾಗ ಅವರು ನಿಗಮ ಮಂಡಳಿ ನೇಮಕಾತಿಯನ್ನು ಮಾಡುವ ಇದು ಪಕ್ಷದ ಕೆಲಸದಲ್ಲಿ ಅವರು ಪಕ್ಷ ಅವರನ್ನು ನಿಲ್ಲಿಸಿ ಗೆಲ್ಲಿಸಿದ್ದು. ಹಾಗಾಗಿ ಪಕ್ಷ ಮೇಲೆ ಅವರು ಕೆಳಗೆ, ಪಕ್ಷದ ಮೇಲೆ ಅವರು ಸವಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಈಗ ಪಕ್ಷದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಇನ್ನೊಂದು, ಅವರು ಅಧಿಕಾರದಲ್ಲಿ ಇರುವಾಗ, ಕಾಂಗ್ರೆಸ್ ಸರ್ಕಾರ ಇರುವಾಗ, ಶಾಸಕರಿರುವಾಗ ಅವರು ಪಕ್ಷದ ಕಚೇರಿಗೆ ಬರ್ತಾ ಇರಲಿಲ್ಲ. ಯಾವುದಾದ್ರು ಅಪರೂಪ ಬರ್ತಾ ಇದ್ರು, ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರು. ಅಂದ್ರೆ ಎಲ್ರು ನನಗೆ ಓಟ್ ಹಾಕ್ಬೇಕು, ಬೇರೆ ಬೇರೆ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಅವರು ಬಂದವರಲ್ಲ. ಅವ್ರು ಬೇರೆ ಪಕ್ಷ ಸ್ವಾಭಿಮಾನಿ ವೇದಿಕೆ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಇಂದ ಒಂದು ಸೀಟು ಸಿಕ್ಕಿ ಅವರು ಶಾಸಕರಾದರು. ಅವರಿಗೆ ಪಕ್ಷ ಸಂಘಟನೆ ಮಾಡಿ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ತತ್ವ ಸಿದ್ಧಾಂತ ಎಲ್ಲಾ ಸಮುದಾಯವನ್ನು ಸೇರಿಸಿಕೊಂಡು, ಸಮಾಜದಲ್ಲಿರುವ ಎಲ್ಲ ವರ್ಗಗಳ ಅವರನ್ನು ಸೇರಿಸಿಕೊಂಡು ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾನು ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇನೆ, ಮತ್ತು ರಾಜ್ಯದ ಜಿಲ್ಲೆ ಎಲ್ಲ ನಾಯಕರನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಪುತ್ತೂರಿನಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದು ಹೇಮರಾಜ್ ಶೆಟ್ಟಿ ಅವರನ್ನು ಸಮೇತ ಅವರನ್ನು ಕೂಡ, ಅವರು ಪಕ್ಷಕ್ಕೆ ಬಹಳ ಕೆಲಸ ಮಾಡ್ತಾ ಇದ್ದಾರೆ ಗ್ರಾಮಾಂತರ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ, ಅವರನ್ನು ಕೂಡ ಸೇರಿಸಿಕೊಂಡು ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ಬೇಕು ಅಂತ ನಾವೊಂದು ಎಲ್ಲ ಪ್ರಮುಖರು ಸೇರಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ಯಾವುದೇ ಗುಂಪುಗಾರಿಕೆ ಆಗ್ಬಾರ್ದು. ಗುಂಪುಗಾರಿಕೆ ಸಹಜ, ಅದು ಬೇರೆ ವಿಚಾರ. ಆದ್ರೆ ಪಕ್ಷ ಮುಂದಕ್ಕೆ ಇಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂಬರುವ ಎಲ್ಲ ಚುನಾವಣೆಗಳು ಪಕ್ಷಕ್ಕೆ ಒಂದು ಇದು ಬರಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಎಲ್ಲರನ್ನು ಜೋಡಿಸಿಕೊಂಡು ಹೋಗ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಗುಂಪುಗಾರಿಕೆ ಮಾಡ್ತಾ ಇದ್ದೇವೆ. ಸಿಗದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಪುತ್ತೂರಿನ ಪ್ರಮುಖರು ಸೇರಿ ನಾವು ಒಂದು ಧರಣಿಯನ್ನು ಮಾಡ್ತೇವೆ. ಮಂಗಳೂರು ಜಿಲ್ಲಾ, ಬೆಂಗಳೂರಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಈಗ, ಹಾಗಾಗಿ ಮಂಗಳೂರಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈಗಾಗಲೇ ನಾವು ನಿಯೋಗ ಮುಂದೆ ಹೋಗ್ತೇವೆ. ನಿಯೋಗದಲ್ಲಿ ಮಾತಾಡಿ ನಿಯೋಗದ ಏನು ಭರವಸೆ ಸಿಗ್ತದೆ ಅದರ ನಂತರ ಮುಂದಿನದ್ದು ನಾವು ಮಂಗಳೂರು ಕಾಂಗ್ರೆಸ್ ಕಚೇರಿ ಎದುರು ಧರಣಿ ಮಾಡ್ತೇವೆ.